ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆದ್ದು ಇತಿಹಾಸ ನಿರ್ಮಿಸಿದ ಭಾರತ ಸರಣಿ ಗೆದ್ದಿದ್ದಾಗಿದೆ ಈ ಒಂದು ಸರಣಿ ನಮ್ಮ ಟೀಂ ಇಂಡಿಯಾ ತಂಡ ಸುಲಭವಾಗಿ ಗೆದ್ದಿಲ್ಲ ಮೊದಲ ಪಂದ್ಯ ಸೋಲು ಅದಾದ ನಂತರ ಮೂರಕ್ಕೆ ಮೂರು ಪಂದ್ಯವನ್ನು ಗೆದ್ದ ಭಾರತ ನಾಲ್ಕನೇ ಟೆಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ಯಾರಪ್ಪ ಅಂದರೆ ಜುರೇ ಬೌಲಿಂಗ್ ಚೆನ್ನಾಗಿ ಮಾಡಿದ್ದು ರವಿಚಂದ್ರನ್ ಅಶ್ವಿನ್ ಜಡೇಜಾ ಹಾಗೂ ಕುಲ್ದೀಪ್ ಯಾದವ್ ಐದನೇ ಟೆಸ್ಟ್ ಪಂದ್ಯ ತುಂಬ ಇಂಪಾರ್ಟೆಂಟ್ ಆಗೋದಿಲ್ಲ ಆದರೂ ಕೂಡ ನಾವು ಪಕ್ಕ ಗೆದ್ದೆ ಗೆಲ್ತೀವಿ ಐದು ವಿಕೆಟ್ ಇಂದ ಟೀಮ್ ಇಂಡಿಯಾ ಗೆಲುವು ಸೆಕೆಂಡ್ ಅಲ್ಲಿ ಗಿಲ್ ಅರ್ಧ ಶತಕ ರೋಹಿತ್ ಅರ್ಧ ಶತಕ ಜುರೇಲ್ ಇಂದ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದಿದೆ ಜುರೇಲ್ ಫಸ್ಟ್ ಇನಿಂಗ್ಸ್ ಅಲ್ಲಿ ನೈಂಟಿ ರನ್ಸ್ ಹೊಡೆದ್ರು ಗೊತ್ತಾ ಆ ಒಂದು ಇನ್ನಿಂಗ್ಸ್ ಮ್ಯಾಚ್ ಇನ್ನಿಂಗ್ಸ್ ಆಗಿದೆ ಅಂತ ಹೇಳ್ತೀನಿ ಇಂಗ್ಲೆಂಡ್ ಪರ ಚೆನ್ನಾಗಿಡಿದ್ದು ಬಷೀರ್ ಹಾಗೂ ಜೋ ರೋಟ್ ಟೀಮ್ ಇಂಡಿಯಾ ತಂಡ ಗೆದ್ದು ವಿಶ್ವ ದಾಖಲೆ ಇತಿಹಾಸನ ನಿರ್ಮಿಸಿದ್ದಾರೆ ಹದಿನೇಳನೇ ಟೆಸ್ಟ್ ಸೀರೀಸ್ನ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ ಹೋಮ್ನಲ್ಲಿ ಲಾಸ್ಟ್ ಎಷ್ಟು ವರ್ಷದಿಂದ ಹೇಳಿ ಟೂ ತೌಸಂಡ್ ತರ್ಟೀನ್ ಇಂದ ಕಂಟಿನ್ಯೂಸ್ ಆಗಿ ಗೆದ್ದಿದೆ ಅದು ಹಿಸ್ಟ್ರಿ ಅಂದರೆ ಬೇರೆ ಟೀಮ್ಗಳು ಯಾವುದೂ ಕೂಡ ಕಂಟಿನ್ಯೂಸ್ ಆಗಿ ಹದಿನೇಳು ಟೆಸ್ಟ್ ಸೀರೀಸ್ನ ಗೆದ್ದಿಲ್ಲ ಆಸ್ಟ್ರೇಲಿಯಾ ಹತ್ತಿಗೆದಿದೆ ನಾವು ಹದಿನೇಳಾಗಿದ್ದೀವಿ ಇದು ಇತಿಹಾಸ ಇದು ನಮ್ಮ ದಾಖಲೆ ಗಿಲ್ ಛಿಂದಾಳಿದ್ರು ಸೂಪರ್ ಅಂತಲೇ ಹೇಳ್ತೀನಿ